ಎಸ್ ಮೊದಲನೇ ಸುದ್ದಿ ಪ್ರತಿಭಟನೆ 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 ಒಂದು ಕಡೆ ಕೇಂದ್ರ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಅಕ್ಕಿ ಕೊಟ್ಟಿಲ್ಲ ಅನ್ನೋದು ಕಾಂಗ್ರೆಸ್ಸಿಗರ ಆರೋಪ ಕಾಂಗ್ರೆಸ್ಸಿಗರು ಗ್ಯಾರಂಟಿಯನ್ನು ಘೋಷಣೆ ಮಾಡಬೇಕಾದ್ರೆ ಮೋದಿ ಹೇಳಿ ಘೋಷಣೆ ಮಾಡಿದ್ರಾ ಅದು ಕೇಂದ್ರ ಸರ್ಕಾರದ ರೂಲ್ಸ್ ಬದಲಾಗಿದೆ ಬರೀ ಕರ್ನಾಟಕಕ್ಕೆ ಮಾತ್ರ ಕೊಡ್ತಾ ಇಲ್ಲ ಇಡೀ ಭಾರತದ ಬೇರೆ ಬೇರೆ ಎಲ್ಲ ರಾಜ್ಯಗಳು ಕೂಡ ಒಂದೇ ರೂಲ್ಸು ಕರ್ನಾಟಕಕ್ಕೆ ಒಂದು ಸಪ್ರೇಟ್ ರೂಲ್ಸ್ ಏನಿಲ್ಲ ಅನ್ನೋದು ಬಿ ಜೆ ಪಿ ಅವರ ವಾದ ಹೀಗಾಗಿ ಅಕ್ಕಿ ಕೊಡಲೇಬೇಕು ಅಂತ ಬಿ ಜೆ ಪಿ ಪಟ್ಟು ಹಿಡಿದಿದ್ರೆ ನಾವು ಕೊಟ್ಟೇ ಕೊಡ್ತೀವಿ ತಡ ಆಗಬಹುದು ಅನ್ನೋದು ಕಾಂಗ್ರೆಸ್ಸಿಗೆ ವಾದ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕೂಡ ಬೀದಿಗಿಳಿದು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ರು ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಕಾಂಗ್ರೆಸ್ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಕೇಂದ್ರ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡುವ ಮುಖಾಂತರ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕಲ್ಲಿ ನಡೀಬೇಕಾಗಿತ್ತು ಪ್ರತಿಭಟನೆ ಆದರೆ ಮಳೆಯಿಂದಾಗಿ ಸ್ವಲ್ಪ ಲೇಟ್ ಆಯಿತು ಈ ನಡುವೆ ಕಾಂಗ್ರೆಸ್ ಪ್ರತಿಭಟನೆಗೆ ಬಿ ಜೆ ಪಿ ಕೂಡ ತಿರುಗೇಡನ್ನು ಕೊಡ್ತು ಮೌರ್ಯ ಸರ್ಕಲ್ನಲ್ಲಿ ಬಿ ಜೆ ಪಿ ನಾಯಕರು ಸಿ ಎಂ ಮಾಜಿ ಸಿ ಎಂ ಬಸವರಾಜ್ ಬೊಮ್ಮಾಯಿ ಮಾಜಿ ಡಿ ಸಿ ಎಂ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ಇನ್ನು ಈ ಈ ಕಡೆ ಕಾಂಗ್ರೆಸ್ ಏನು ಪ್ರತಿಭಟನೆ ಮಾಡ್ತಾ ಇತ್ತು ಇಲ್ಲಿ ವಿಶೇಷವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅಕ್ಕಿಯನ್ನು ಬೇಯಿಸುವ ಮೂಲಕ ಪ್ರತಿಭಟನೆಗೆ ಚಾಲನೆಯನ್ನು ಕೊಟ್ಟರು ಈ ವೇಳೆ ಮಾತನಾಡಿದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಸಿವು ಮುಕ್ತ ರಾಜ್ಯ ಮಾಡಲು ನಾವು ಹೋರಾಟವನ್ನು ಮಾಡಿದ್ದೇವೆ ಕೇಂದ್ರ ಸರ್ಕಾರ ಕೊಡದಿದ್ದರೂ ಬೇರೆ ರಾಜ್ಯಗಳಿಂದ ಅಕ್ಕಿಯನ್ನು ಖರೀದಿ ಮಾಡ್ತೇವೆ ನಾವೇನು ಹತ್ತು ಕೆ ಜಿ ಕೊಡ್ತೀವಿ ಅಂದಿದ್ದೀವಿ ಅದನ್ನು ಕೊಟ್ಟೇ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಮತ್ತೊಮ್ಮೆ ಪುನರಾವರ್ತನೆಯನ್ನು ಮಾಡಿದ್ರು ಡಿ ಕೆ ಶಿವಕುಮಾರ್ ಕೆಲವರು ರಾಗಿ ಕೂಡ ನಮಗೆ ಪತ್ರ ಬರಿತಾ ಇದ್ದಾರೆ ಅನ್ನೋ ಮಾಹಿತಿಯನ್ನು ಹಂಚಿಕೊಂಡ್ರು ಇದೇ ವೇಳೆ ಸೋನಿಯಾ ಗಾಂಧಿಯವರು ಯು ಪಿ ಎ ಅಧ್ಯಕ್ಷರಾಗಿದ್ದಾಗ ಆಹಾರ ಬದ್ಧತೆ ಕಾರ್ಯಕ್ರಮವನ್ನು ಜಾರಿಗೆ ತಂದರು ಬಳಿಕ ಮನಮೋಹನ್ ಸಿಂಗ್ ಪ್ರಧಾನಿ ಆದಮೇಲೆ ಸಾಂವಿಧಾನಿಕ ಹಕ್ಕನ್ನು ನೀಡಿದರು ಆಹಾರ ಭದ್ರತಾ ಕಾಯ್ದೆ ವಿಚಾರವಾಗಿ ನಮ್ಮ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೊದಲ ದಿನದಿಂದ ಐದು ಕೆ ಜಿ ಅಕ್ಕಿಯನ್ನು ನೀಡಿದ್ವಿ ಎರಡು ಸಾವಿರದ ಹದಿನೈದು ಹದಿಮೂರರಲ್ಲಿ ಸಿ ಎಮ್ ಸಿದ್ದರಾಮಯ್ಯರು ಆಗಿದ್ದಾಗ ಅದಾದಮೇಲೆ ಏಳು ಕೆ ಜಿಗೆ ಏರಿಕೆ ಮಾಡು ಸಿದ್ದರಾಮಯ್ಯವರು ಈಗ ಹತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳಿದ್ದೀವಿ ಕೊಟ್ಟೆ ಕೊಡ್ತೀವಿ ಅನ್ನೋದನ್ನು ಹೇಳಿದರು ಮತ್ತೊಂದು ಕಡೆ ಸಿ ಎಂ ಸಿದ್ದರಾಮಯ್ಯರು ಕೂಡ ನಾವು ಹತ್ತು ಕೆ ಜಿ ಕೊಟ್ಟೆ ಕೊಡ್ತೀವಿ ಅಕ್ಕಿ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಸ್ವಲ್ಪ ತಡ ಆಗ್ಬೋದಷ್ಟೇ ಅದಕ್ಕೆ ದೊಡ್ಡ ಏನೋ ಏನೋ ಮಾಡಿಬಿಟ್ರು ಕಾಂಗ್ರೆಸ್ನವರು ಅನ್ನೋ ಒಂದು ಗೊಂದಲ ಕಿತ್ತಾಟ ಬೇಕಾಗಿಲ್ಲ ಕೊಡ್ತೀವಿ ಹತ್ತು ಕೆ ಜಿ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಕೂಡ ಬೇರೆ ಬೇರೆ ರಾಜ್ಯಗಳ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ ಸೊ ಯಶಸ್ವಿ ಆಗಬಹುದು ಅಕ್ಕಿ ಕೊಡಬಹುದು ಅದನ್ನ ಲೆಕ್ಕಾಚಾರ ಒಂದು ರೀತಿ ಬಿ ಜೆ ಪಿಗೆ ಇಶ್ಯೂ ಬೇಕಾಗಿತ್ತು ಒಂದು ಪ್ರತಿಭಟನೆ ಮಾಡಬೇಕೇನೂ ಮಾಡೋದಕ್ಕೆ ಅಂತ ಸೊ ಕಾಂಗ್ರೆಸ್ಸಿಗರು ಇನ್ನೂ ಏನು ಜುಲೈಯಿಂದ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗಲೂ ಕೂಡ ಕೊಡಲ್ಲ ಅಂತ ಹೇಳ್ತಾ ಇಲ್ಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೂ ಕೂಡ ಕಾಂಗ್ರೆಸ್ಸಿಗರ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ಬಿ ಜೆ ಪಿ ಪ್ರತಿಭಟನೆ ಮಾಡಲೇಬೇಕು ಅಂತ ಪ್ರತಿಭಟನೆ ಮಾಡದಂತೆ ಕಾಣಿಸ್ತಾ ಇದೆ ಮತ್ತೊಂದು ಕಡೆ ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಏನು ಪ್ರತಿಭಟನೆ ಮಾಡ್ತು ಇದು ಅವರ ಏನು ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಮೋದಿ ಅನ್ನೋದನ್ನು ಪ್ರೊಜೆಕ್ಟ್ ಮಾಡೋದಕ್ಕೆ ನಡೆದಂಥ ಪ್ರತಿಭಟನೆ ಎರಡೂ ಪ್ರತಿಭಟನೆಗಳಿಂದ ಯಾವುದೇ ರೀತಿಯ ಲಾಭ ಇಲ್ಲ ಜನರಿಗೆ ಸುಮ್ಮನೆ ಜನರನ್ನು ಜನರಿಗೆ ಒಂದು ರೀತಿ ಅನುಕಂಪವನ್ನು ಕ್ರಿಯೇಟ್ ಮಾಡೋಕ್ಕೆ ಜನರ ಬಳಿ ಕಾಂಗ್ರೆಸ್ಸಿಗರಿಗೂ ಅಷ್ಟೇ ಮೋದಿ ವಿರುದ್ಧ ಮೋದಿ ಕನ್ನಡಿಗರಿಗೆ ಅಕ್ಕಿ ಕೊಡ್ತಾ ಇಲ್ಲ ಅನ್ನೋ ಒಂದು ಅನುಕಂಪವನ್ನು ಸೃಷ್ಟಿ ಮಾಡೋದಕ್ಕೆ ಕಾಂಗ್ರೆಸ್ಸಿಗರು ಪ್ರಯತ್ನ ಪಡ್ತಾ ಇದ್ದಾರೆ ಕಾಂಗ್ರೆಸ್ಸು ಗ್ಯಾರಂಟಿ ಹೆಸರಲ್ಲಿ ಜನರನ್ನು ಮೂರ್ಖರನ್ನಾಗಿ ಮಾಡಿದೆ ಕಾಂಗ್ರೆಸ್ ಗ್ಯಾರಂಟಿ ಅಲ್ಲ ಅದು ಸುಮ್ಮನೆ ಸುಳ್ಳು 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 ಸುಳ್ಳನ್ನು ಹೇಳಿ ಸುಳ್ಳರು ಮಲ್ರು ಇದ್ದಾರೆ ಕಾಂಗ್ರೆಸ್ನಲ್ಲಿ ಅನ್ನೋದನ್ನ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಆರೋಪ ಮಾಡಿದ್ದಾರೆ ಅದಕ್ಕೆ ತಕ್ಕಂತೆ ಅವರು ಪ್ರತಿಭಟನೆ ಕೂಡ ಮಾಡಿದರು ಒಟ್ಟಿನ ಎರಡೂ ಪ್ರತಿಭಟನೆಗಳು ಅನಾವಶ್ಯಕ ಅವಶ್ಯಕತೆ ಇರಲಿಲ್ಲ ಎರಡು ಪ್ರತಿಭಟನೆ ಮಾಡಿದರೆ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಬೇಕಲ್ವಾ ಹಾಗಾಗಿ ಇದರಿಂದ ರಾಜ್ಯದ ಜನರಿಗೆ ಯಾವುದೇ ರೀತಿಯ ನಾಯಾಪೈಸೆ ಪೈಸೆ ಪ್ರಯೋಜನ ಇಲ್ಲ ಸೊ ನಿಮ್ಮ ಪ್ರಕಾರ ಈಗೇನು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಪ್ರತಿಭಟನೆ ಆಯಿತು ಅಕ್ಕಿ ವಿಚಾರದಲ್ಲಿ ಅಕ್ಕಿ ವಿಚಾರದಲ್ಲಿ ಈ ಪ್ರತಿಭಟನೆ ಅವಶ್ಯಕತೆ ಇತ್ತಾ ಈಗ ಡಿ ಕೆ ಶಿವಕುಮಾರ್ ಹೇಳ್ತಾಯಿದ್ರು ಹಿಂದೆ ನೆನ್ನೆ ಸಿದ್ಧರಾಮಯ್ಯನವರು ಹೇಳಿದರು ಆಮೇಲೆ ಕೆ ಎಚ್ ಮುನಿಯಪ್ಪ ಕೂಡ ಹೇಳಿದರು ಐದು ಕೆ ಜಿ ಅಕ್ಕಿ ಕೊಟ್ಟೆ ಕೊಡ್ತೀವಿ ಇನ್ನು ಐದು ಕೆ ಜಿಗೆ ಮೂರು ಕೆ ಜಿ ಅಕ್ಕಿ ಹಾಕಿದ್ರೆ ಎಂಟು ಕೆ ಜಿ ಅಕ್ಕಿ ಆಗುತ್ತೆ ಎರಡು ಕೆ ಜಿ ಜೋಳ ಎರಡು ಕೆ ಜಿ ರಾಗಿ ಅಂದರೆ ದಕ್ಷಿಣ ಕರ್ನಾಟಕದವ್ರಿಗೆ ಮೈ ಹಳೆ ಮೈಸೂರು ಭಾಗದವ್ರಿಗೆ ರಾಗಿ ಕೊಡ್ತೀವಿ ಎರಡು ಕೆ ಜಿ ಉತ್ತರ ಕನ್ನಡದವರೆಗೆ ಎರಡು ಕೆ ಜಿ ಜೋಳ ಕೊಡ್ಬೋದು ಅಂತ ಗುಡ್ ಪ್ಲಾನ್ ತುಂಬ ಜನ ಪತ್ರ ಕೂಡ ಬರೀತಾ ಇದ್ದಾರಂತೆ ಹತ್ತು ಕೆ ಜಿ ಅಕ್ಕಿನೇ ಕೊಡಬೇಕಂತೇನಿಲ್ಲ ಎರಡು ಕೆ ಜಿ ಅಕ್ಕಿ ಎರಡು ಕೆ ಜಿ ರಾಗಿ ಮತ್ತು ಜೋಳವನ್ನು ಕೊಡಬಹುದು ಅದಕ್ಕೆ ವ್ಯವಸ್ಥೆ ಮಾಡ್ಬೋದು ಸರ್ಕಾರ ಹತ್ತು ಕೆ ಜಿ ಅಕ್ಕಿ ಕೊಡುವಂಥ ಅಗತ್ಯ ಎಲ್ಲ ಕೊಡಲೇಬೇಕಂತ ಯಾರೂ ಕೂಡ ಜನ ಡಿಮ್ಯಾಂಡ್ ಆ್ಯಂಡ್ ಮಾಡಲ್ಲ ಹಾಗಾಗಿ ಇದೇನು ಗ್ಯಾರಂಟಿ ತಪ್ಪಿಡ್ತೀವಿ ಅನ್ನೋ ಭಯ ಕಾಂಗ್ರೆಸ್ಗೆ ಬೇಕಾಗಿಲ್ಲ ಮತ್ತು ಬಿ ಜೆ ಪಿ ಇನ್ನು ಜಾರಿ ಆಗಲಿಲ್ಲ ಕೊಡೋಕ್ಕಾಗಲಿ ಅಂತ ಅಧಿಕೃತವಾಗಿ ಕೊಟ್ಟ ಮೇಲೆ ಪ್ರತಿಭಟನೆ ಮಾಡಬೇಕೇ ವಿನಃ ನಾವು ಕೊಟ್ಟೇ ಕೊಡ್ತೀವಿ ವೆಯ್ಟ್ ಮಾಡಿ ಅಂತ ಕೇಳ್ತಿದ್ರು ಈಗಲೂ ಪ್ರತಿಭಟನೆ ಮಾಡಿದ್ರೆ ರಾಜಕೀಯ ಉದ್ದೇಶಕ್ಕೆ ಮಾಡ್ತಿರೋ ಪ್ರತಿಭಟನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೊ ನಿಮ್ಮ ಪ್ರಕಾರ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪ್ರತಿಭಟನೆ ಬಗ್ಗೆ ಏನಾದರೂ ಪ್ರಯೋಜನ ಇದೆಯಾ ಜನಗಳಿಗೆ ಕಮೆಂಟ್ ಮುಖಾಂತರ ತಿಳಿಸಿ